ಮುಂಬೈನಲ್ಲಿ ಆರ್ ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ ಸಿಬಿ ಸನ್ ಹೈದರಾಬಾದ್ ಎದುರು ಒಂದು ಹಿನಾಯವಾದಂತಹ ಸೋಲನ ಕಂಡಿದೆ ಸನ್ರೈಸ್ ಹೈದರಾಬಾದ್ ಎದುರು ನಡೆದಂತಹ ಪಂದ್ಯದಲ್ಲಿ ಆರ್ ಸಿಬಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರದ ಕಾರಣ ಆರ್ ಸಿಬಿ ಸನ್ ಹೈದರಾಬಾದ್ ಎದುರು ಕೇವಲ ಅರವತ್ತೆಂಟು ರನ್ ಗಳಿಗೆ ಆಲ್ಔಟ್ ಆಯಿತು ಅಂತಾನೇ ಹೇಳಬಹುದಾಗಿದೆ ಇನ್ನು ಸನ್ರೈಸ್ ಹೈದರಾಬಾದ್ ಎದುರು ನಡೆದಂತಹ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಡಕ್ಔಟ್ ಆದರು ಹೀಗೆ ಸತತ ಎರಡನೇ ಬಾರಿಗೆ ಗೋಲ್ಡನ್ ಡಕ್ ಆದಂತಹ ವಿರಾಟ್ ಕೊಹ್ಲಿ ಪಂದ್ಯ ಮುಗಿದ ಬಳಿಕ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಕುಂದು ಲೈಕ್ ಮಾಡಿ ಹಾಗೆ ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಿರುವಂತಹ ಮುಂದಿನ ಪಂದ್ಯದಲ್ಲಿ ಆರ್ ಸಿಬಿ ತನ್ನ ಪ್ಲೇಯಿಂಗ್ ಅವೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಮುಂಬೈನಲ್ಲಿ ಸನ್ರೈಸರ್ ಹೈದರಾಬಾದ್ ಮತ್ತು ಆರ್ ಸಿಬಿ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ ಸಿಬಿ ಸರೈಸರ್ ಹೈದರಾಬಾದ್ ಎದುರು ಹಿನಾಯವಾದಂತಹ ಸೋಲನ ಕಂಡಿದೆ ಅಂತಾನೆ ಹೇಳಬಹುದಾಗಿದೆ ಸನ್ ರೈಸರ್ ಹೈದರಾಬಾದ್ ಎದುರು ಆರ್ ಸಿಬಿ ಕೇವಲ ಅರವತ್ತೆಂಟು ರನ್ ಆಲ್ ಔಟ್ ಆಗಿತ್ತು ಇನ್ನು ಅರವತ್ತೊಂಬತ್ತು ರನ್ ಗಳ ಗುರಿಯನ್ನು ಪಡೆದಂತಹ ಸನ್ರೈಸ್ ಹೈದರಾಬಾದ್ ತಂಡ ಈ ಗುರಿಯನ್ನು ಸುಲಭವಾಗಿ ಈ ಪಂದ್ಯದಲ್ಲಿ ತಲುಪಿತ ಹೇಳಬಹುದಾಗಿದೆ ಆರ್ ಸಿ ಬಿ ಸೀಸನ್ ಹದಿನೈದರಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದ ಕಾರಣ ಸನ್ ರೈಸರ್ ಹೈದರಾಬಾದ್ ಎದುರು ನಡೆಯಲಿರುವಂತಹ ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುವುದರ ಮೂಲಕ ಸನ್ ರೈಸರ್ ಹೈದರಾಬಾದ್ ಎದುರು ಆರ್ ಸಿ ಬಿ ಗೆಲುವನ್ನು ಕಾಣಬಹುದ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದರು ಆದರೆ ಸನ್ ರೈಸ್ ಹೈದರಾಬಾದ್ ಎದುರು ನಡೆದಂತಹ ಪಂದ್ಯದಲ್ಲಿ ಆರ್ ಸಿಬಿಐ ಬ್ಯಾಟ್ಸ್ಮನ್ ಗಳು ತೋರಿದಂತಹ ಒಂದು ಕಲ್ಪೆ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆರ್ ಸಿ ಬಿ ಸನ್ ರೈಸರ್ ಹೈದರಾಬಾದ್ ಎದುರು ಒಂದು ಹಿನಾಯವಾದಂತಹ ಸೋಲನ ಅಂತಾನೆ ಹೇಳಬಹುದಾಗಿದೆ ಇನ್ನು ಸನ್ ರೈಸರ್ ಹೈದರಾಬಾದ್ ಎದುರು ನಡೆದಂತಹ ಪಂದ್ಯದಲ್ಲೂ ಕೂಡ ಆರ್ ಸಿಬಿಐ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಗೋಲ್ಡನ್ ಡಕ್ ಆದರು ಹೇಳಬಹುದಾಗಿದೆ ಲಕ್ನೋ ಸೂಪರ್ ಚೈನ್ಸ್ ನಡೆದಂತಹ ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಗೋಲ್ಡನ್ ಡಕ್ ಆಗಿದ್ದರು ಇನ್ನು ಸನ್ ರೈಸರ್ ಹೈದರಾಬಾದ್ ಎದುರು ನಡೆದ ಪಂದ್ಯದಲ್ಲಿ ಮಾರ್ಕೋ ಜಾನ್ಸನ್ ಹಾಕಿದಂತ ಮೊದಲ ಎಸೆತದಲ್ಲಿಯೇ ಅಡನ್ ಮಕ್ರಮ್ಗೆ ವಿರಾಟ್ ಕೊಹ್ಲಿ ಕ್ಯಾಚ್ ಅನ್ನು ನೀಡಿ ಗೋಲ್ಡನ್ ಡಕ್ ಆದರು ಅಂತಾನೆ ಹೇಳಬಹುದಾಗಿದೆ ಇನ್ನು ಇನ್ನು ಸನ್ ರೈಸರ್ ಹೈದರಾಬಾದ್ ಎದುರು ನಡೆದಂತಹ ಪಂದ್ಯದಲ್ಲಿ ಡಕ್ಔಟ್ ಆದ ನಂತರ ಪ್ರತಿಕ್ರಿಯೆ ನೀಡಿದಂತಹ ವಿರಾಟ್ ಕೊಹ್ಲಿ ನಿಜಕ್ಕೂ ಕೂಡ ಸೀಸನ್ ಹದಿನೈದರಲ್ಲಿ ನಾನು ತೋರುತ್ತಿರುವಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ನನಗೆ ತುಂಬಾನೇ ಬೇಸರವಾಗಿದೆ ಆರ್ ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಲು ನಾನು ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡುತ್ತಿದ್ದೇನೆ ಆದರೆ ಸದ್ಯ ನನ್ನ ಫಾರ್ಮ್ ಕೈ ಕೊಡುತ್ತಿದೆ ಆದರೆ ಮುಂದಿನ ಪಂದ್ಯಗಳಲ್ಲಿ ಆದರೂ ಒಂದು ತುಂಬ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವ ವಿಶ್ವಾಸದಲ್ಲಿ ನಾನಿದ್ದೇನೆ ಕಳೆದ ಸೀಸನ್ ನಲ್ಲೆಲ್ಲ ಆರ್ ಸಿ ಬಿ ತಂಡದ ಪರವಾಗಿ ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುತ್ತೆ ಆದರೆ ಈ ಸೀಸನ್ ಅಲ್ಲಿ ನನಗೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ಸಿಗುತ್ತಿದೆ ಈ ಹೊಸ ಬ್ಯಾಟಿಂಗ್ ಕ್ರಮಾಂಕಕ್ಕೆ ಅಡ್ಜಸ್ಟ್ ಆಗಲು ನನಗೆ ಸಾಧ್ಯವಾಗುತ್ತಿಲ್ಲ ಹೀಗಾಗಿ ನಾನು ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯಲು ಬಯಸಿದ್ದೇನೆ ಆದರೆ ಆರ್ ಸಿಬಿ ಕೋಚ್ ಗಳು ನನಗೆ ಮೂರನೇ ಕ್ರಮಾಂಕದಲ್ಲಿ ಆಡಲು ಸೂಚನೆ ನೀಡುತ್ತಿದ್ದಾರೆ ಕೆಲವೊಂದು ಕಡೆ ನನಗೆ ಮೂರನೇ ಕ್ರಮಾಂಕ ಸೆಟ್ ಆಗುತ್ತಿಲ್ಲ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಾದರೂ ಆರ್ ಸಿಬಿ ಕೋಚ್ ಗಳು ನನಗೆ ಆರಂಭಿಕ ಕಣಕ್ಕಿಳಿಸುವಂತಹ ಅವಕಾಶವನ್ನು ಮಾಡಿಕೊಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಮಾತನ್ನು ವಿರಾಟ್ ಕೊಹ್ಲಿ ಹೇಳಿದರು ಅಂತಲೇ ಹೇಳಬಹುದಾಗಿದೆ ಸೀಸನ್ ಅಧ್ಯಯದಲ್ಲಿ ಅನುಜ್ ರಾವತ್ ಮತ್ತು ಫಾಫ್ಟ್ಲಿಸಿ ಆರ್ ಸಿಬಿಐ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿಯುತ್ತಿದ್ದಾರೆ ಅನುಜ್ ರಾವತ್ ಸೀಸನ್ ಒಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರೂ ಕೂಡ ಆರ್ ಸಿಬಿಐ ಕೋಚ್ ಗಳು ಅನುಜ್ ರಾವತ್ಗೆ ಮೇಲಿಂದ ಮೇಲೆ ಅವಕಾಶಗಳನ್ನು ಮಾಡಿಕೊಡುತ್ತಿರುವುದು ಇದೀಗ ಆರ್ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಅಂತಾನೆ ಹೇಳಬಹುದಾಗಿದೆ ಅನುಜ್ ರಾವತ್ ಅವರನ್ನು ಮುಂದಿನ ಪಂದ್ಯಗಳಿಂದ ಆರ್ ಸಿಬಿಐ ಪ್ಲೇಯಿಂಗ್ ಲೀನ್ ಕಿತ್ತು ಹಾಕಿ ಅವರ ಸ್ಥಾನಕ್ಕೆ ಮೈಪೂರ್ ಲಾಂಬ್ರೋರ್ ಅವರನ್ನು ಕರೆತರಬೇಕು ಮತ್ತು ವಿರಾಟ್ ಕೊಹ್ಲಿಯನ್ನು ಜೊತೆ ಆರ್ ಸಿಬಿಐ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಸಬೇಕು ಮಾತ್ರ ವಿರಾಟ್ ಕೊಹ್ಲಿ ಕಡೆಯಿಂದ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನಿರೀಕ್ಷೆ ಮಾಡಲು ಸಾಧ್ಯ ಎಂಬ ಅಭಿಪ್ರಾಯ ಇದೀಗ ಆರ್ ಸಿಬಿಐ ಅಭಿಮಾನಿಗಳಿಂದ ಕೇಳಿ ಬರುತ್ತಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಎಲ್ಲ ನಡೆಯಲಿರುವಂತಹ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿಬಿಐ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು